ಕಾನೂನು ಪಾಲನೆ ನಮ್ಮೆಲ್ಲರ ಹೊಣೆ. ಕಾನೂನಿನೆದುರು ಎಲ್ಲರೂ ಸಮಾನರು. ಸಂಚಾರ ನಿಯಮ, ವಾಹನಗಳ ಪರವಾನಗಿ, ಶಿರಸ್ತ್ರಾಣ ಧಾರಣೆ, ವಂಚನೆ, ಮೋಸ, ಕಳ್ಳತನ, ಅನ್ಯಾಯ, ಅಕ್ರಮ, ಅತ್ಯಾಚಾರ, ಅವ್ಯವಹಾರ, ನಿಂದನೆ, ಕೋಮುಗಲಭೆಗೆ, ಪ್ರಚೋದನೆಯಂತಹ ಕೃತ್ಯಗಳಲ್ಲಿ ಭಾಗವಹಿಸಿದರೆ ನಮಗೆ ಎಂತಹ ಶಿಕ್ಷೆಯಾಗುತ್ತದೆ, ಅದರ ಆಳ ಅರಹುಗಳ ಬಗ್ಗೆ ತಿಳಿದು ನ್ಯಾಯಸಮ್ಮತ ಮಾರ್ಗದಲ್ಲಿ ಬದುಕುವುದೇ ಕಾನೂನಿನ ಅರಿವು ಎಂದು ಹೇಳಿದರು. ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ತಾಲೂಕಿನ ಜಂಗಮರಹಳ್ಳಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಅದರ ಎರಡನೇ ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜಂಗಮರಹಳ್ಳಿಯ ಚಂದೇಶ್ವರ ದೇವಸ್ಥಾನದ ಮಾಂಗಲ್ಯ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಾನೂನಿನ ಅರಿವು ಮತ್ತು ನೆರವು ಎಂಬ ವಿಷಯವಾಗಿ ಮಾತನಾಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಅವರು ನೆರೆದ ಜನರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮನವರಿಕೆ ಮಾಡಿದರು. ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಕಾರ್ಯಕ್ರಮಾಧಿಕಾರಿ ಸಹಾಯಕ ಪ್ರಾಧ್ಯಾಪಕ ಶಿವಜ್ಞಾನಪ್ಪ ಲಕ್ಕುಂದಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಅತಿಥಿಗಳಾಗಿ ಆಗಮಿಸಿದ್ದ ಜನನಿ ಕಾಲೇಜಿನ ಪ್ರಾಚಾರ್ಯ ನಾಗೇಶ ಜಂಗಮರಹಳ್ಳಿ, ನ್ಯಾಯವಾದಿಗಳು, ಉಪನ್ಯಾಸಕ ಸುರೇಶ ಬಳಗಾನೂರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಚಂದೇಶ್ವರ ಮಠದ ಶ್ರೀಗಳು ವಹಿಸಿದ್ದರೆ ಅಧ್ಯಕ್ಷತೆ ವಹಿಸಿದ್ದ ಸಹಪ್ರಾಧ್ಯಾಪಕ ರಾಮಣ್ಣ ಜುಮ್ಮಾ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಭೀಮಾನದಿ ತಂಡದ ವಿದ್ಯಾರ್ಥಿಗಳು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾಂತೇಶ ಅಂಗಡಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹಾಲಾಪುರ ಸಿದ್ಧಾರ್ಥ ಪೊಲೀಸ್ ಪಾಟೀಲ ಮುಖಂಡರಾದ ಬಸವರಾಜ, ವೆಂಕಟೇಶ, ವೆಂಕಣ್ಣ ಸಾಹುಕಾರ ಜಂಗಮರಹಳ್ಳಿ, ಚಂದ್ರಶೇಖರ ಅಯ್ಯಣ್ಣ ಆಗಮಿಸಿದ್ದರು. ಉಪನ್ಯಾಸಕರುಗಳಾದ ಡಾಕ್ಟರ್ ಪಂಪಾಪತಿ ನಾಯಕ, ಚಂದನಗೌಡ, ವೀರೇಶ ದೈಹಿಕ ಶಿಕ್ಷಣ ನಿರ್ದೇಶಕರು, ಚಿದಾನಂದ ಉಪಸ್ಥಿತರಿದ್ದರು. ಡಾಕ್ಟರ್ ವಿರುಪನಗೌಡ ಜಿನ್ನಾಪೂರು ಉಸ್ತುವಾರಿ ವಹಿಸಿದ್ದರು. ಸಹಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು, ಮುಖಂಡರು, ಗ್ರಾಮಸ್ಥರು, ಶಿಬಿರಾರ್ಥಿಗಳು ಇದ್ದರು. ವರದಿ ಸುರೇಶ ಬಳಗಾನೂರು.